Straight go. Advantage.
ಸಲಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿ ಇದರ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಈ ಕಾರ್ಯಾಗಾರದಲ್ಲಿ ಆದಂತಹ ಒಂದು ಒಳ್ಳೆಯ ಚಿಂತನೆ ಮಂತ್ರಗಳನ್ನು ನಾವು ಇಟ್ಕೊಂಡು ಅಳವಡಿಸ್ಕೊಂಡು ಮತ್ತೆ ಚಿಕ್ಕಂತ ನಾಯಕರು ಸ್ವಲ್ಪ ತಿಳ್ಕೊಂಡ್ರೆ ಇಂತಹ ಕಾರ್ಯಕ್ರಮದ ಸಫಲತೆ ಆಗ್ತದೆ ಅಂತ ನನ್ನ ಒಂದು ವ್ಯಕ್ತಿಯ ವಿಚಾರ. ಮತ್ತೆ ಹೆಣ್ಣಿನ ಕಾಂಟ್ರಿಬ್ಯೂಷನ್ ಅಥವಾ ಪಾರ್ಟಿಸಿಪೇಷನ್ ಎಲ್ಲ ರಂಗದಲ್ಲೂ ಬೇಕು. ಫಾರ್ ಎಕ್ಸಾಂಪಲ್ ಮಡ್ಡು ಕೇಸ್ ಎಲ್ಲರೂ ಕೂಡ ಇಲ್ಲಿ ಕೆ ಜಿ ಎಫ್ ಕೂಡ ಸ್ವಲ್ಪ ಕಡಿಮೆ ಇದೆ, ಬಟ್ ಈಗ ಬರ್ತಾ ಇರೋದ್ರಿಂದ ಆ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಕಡೆಯಿಂದ ನಾವೇನು ಸಹಕಾರ ಕೊಡೋದು ನಾವು ಕೊಡಲಿ ನೀಡಿದ್ದೀವಿ. ಅಲ್ಲಿ ಸ್ವಲ್ಪ ಲಿಮಿಟೇಷನ್ ಕಡಿಮೆ ಎಲ್ಲ ರೀತಿಯಲ್ಲಿ ಉದಾಹರಣೆ ಮಿಲಿಟ್ರಿ ನೀಟ್ನಲ್ಲೂ ಕೂಡ ಹೆಣ್ಮಕ್ಳಿಗೆ ಈಕ್ವಲ್ ಅವ್ರಿಗೂ ಕೂಡ ಅವಕಾಶ ಕೊಡಬೇಕು. ಸುಪ್ರೀಂ ಕೋರ್ಟಿಗೆ ಚಾಟಿ ಹಾಕಿ ಚಾಟಿ ಮೀಸಿ ಕೊಟ್ಟಿದ್ವಿ ಅವ್ರಿಗೂ ಕೂಡ. ಯಾಕೆಂದ್ರೆ ಮುಂಚೆ ಮಿಲಿಟ್ರಿನಲ್ಲಿ ಹೆಣ್ಮಕ್ಳಿಗೆ ರಿಕ್ರೂಟ್ಮೆಂಟ್ ಇರಲಿಲ್ಲ, ಈ ಪ್ರಶ್ನೆಲ್ಲ ಈಗ ಅನುಕೂಲ ಮಾಡಿಬಿಟ್ಟಿದ್ವಿ. ಇದರರ್ಥ ಅವ್ರು ಯಾವುದೇ ರೀತಿಯಲ್ಲೂ ಹಿಂದುಳಿದಿಲ್ಲ, ಹೆಣ್ಣು ಅಬಲೆ ಅಲ್ಲ. ನಾವು ಆ ರೀತಿ ಮಾಡಿದ್ದೀವಿ ಸಬಲೆ ಎಲ್ಲ ಸಬಲೆ ಅವಲೆ ಅಲ್ಲ. ಅದೇನಾಗಿದೆ ಅಂದರೆ ಎಲ್ಲ ಧರ್ಮದಲ್ಲೂ ಕೂಡ ಹೆಣ್ಣು ಮಕ್ಕಳನ್ನು ನಾವು ನಾಲ್ಕು ಮನೆಯ ನಾಲ್ಕು ಮನೆಗಳ ಬದ್ದೇನೆ ಇರಬೇಕು, ಬದ್ದೇನೆ ಬಿಡಬೇಕು ಅಂತ. ಅದಕ್ಕೆ ಹೇಳಿದಂತಾನೆ ಹೆಣ್ಣು ಅಬಲೆ ಒಂದು ಗಂಟೆಗೆ ಸಹಕಾರ ಸಹಾಯ ಬೇಕು ಅಂತಂದರೆ, ಆದರೆ ಎಷ್ಟು ಗಂಟೆ ಬೇಕು ಅಷ್ಟು ಗಂಟೆಗೆ ಸಾಕು. ಪ್ರತಿ ಅಂತ ನಾವು ಅದೇ ಒಂದು ಕಾರಣ ಕೊಟ್ಟು ಅವರ ಮನೆಯಲ್ಲೇ ಇರಬೇಕು, ನಿಮ್ಮ ಮನೆಯೇ ನಿಂದು ಹುಟ್ಟಿದ್ದು ಅಲ್ಲೇ ನೀವು ಸಾಕು ಆ ರೀತಿ ಅಂತ ಸ್ವಲ್ಪ ಆಚೆ ಬಂದ್ಬಿಟ್ಟು ಯಾವುದೋ ಸ್ವಲ್ಪ ನಾವು ಅವ್ರ ಚುಕಾನಿಗೆ ಕೊಡಲ್ಲ. ಯಾಕೆಂದ್ರೆ ನಮ್ಮ ಭಾರತದ ಉಗಿರ ಮೇಲೆ ಯಾರು ಹೇಳಿ ಇಂದಿರಾ ಗಾಂಧಿ ಎಷ್ಟು ಚೆನ್ನಾಗಿ ದೇಶವನ್ನು ಅವರು ಅಥವಾ ಆಳ್ವಿಕೆಯಲ್ಲಿ ಆಳ್ವಿಕೆ ಮಾಡಿದ್ರು. ಆ ರೀತಿ ನಾವು ಕೆಲವೊಂದಂತಹ ಒಳ್ಳೆ ಹೆಣ್ಮಕ್ಳನ್ನು ನಾವು ಮುಂದಿನ ಬಗ್ಗೆ ಕೊಡ್ತೇವೆ. ಯಾಕಂದ್ರೆ ಮನೆಯಲ್ಲೇ ಕೂಡ ಹೇಳಿದ್ದೀವಿ ಅವ್ರು ಸ್ವಲ್ಪ ಆಚೆ ಬಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ನಮ್ಮ ಶಿಕ್ಷಣ ಪಡ್ಬಿಟ್ಟು ಒಂದು ಒಳ್ಳೆ ನಿಟ್ಟಿನಲ್ಲಿ ಅವ್ರಿಗೆ ನಾವು ಸರ್ಕಾರ ಮುಂದೆ ಸಹಾಯ ಕೊಟ್ಟರೆ ಒಳ್ಳೆ ಅಧಿಕಾರಿನೂ ಆಗ್ತಾರೆ ಅಲ್ವಾ. ಈಗ ನಾನು ಇನ್ನೂ ಬೆಳೆದಿದ್ದೆ ಈಗ ಇಂದಿರಾ ಗಾಂಧಿಯಿಂದ ಸಮಾಜದೇ ಪಟ್ಟವ್ರ ಅವಕಾಶ ಅಲ್ಲೇ ಹಿಂದೇನು ಈಗ ಕೆಲವೊಂದು ಬಂದಿಲ್ಲ ಹೆಣ್ಮಕ್ಳ ಬುದ್ಧಿ ಮನಗಾಡಿದ್ರೆ ಈಗ ಅದನ್ನು ನಾವು ಅಂದ್ಕೊಂಡದ್ದು ಅಷ್ಟೇ, ಅದು ನಿಜ ಅಲ್ಲ. ಈಗ ಪ್ರತಿಯೊಂದು ಮಂದಿರಲ್ಲಿ ಏನಾದರೂ ಆರ್ಥಿಕತೆ ಬಿಟ್ಟ ಬಂದಾಗ ಅವರೇ ಸಹಾಯ ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನು ನಾ ಹೆಣ್ಮಕ್ಳಿಗೆ ನಾವು ಮನೆ ನಡೆಸಿದ್ದನ್ನು ಕಲಿಸ್ಕೊಂಡಿದ್ದೀವಲ್ಲ ಅಲ್ಲಿ ಇಲ್ಲಿ ಮುಚ್ಚಿಟ್ಟಿರ್ತಾರೆ ಅವರು ಖರ್ಚು ಮಾಡೋದೇ ಇಲ್ಲ. ಹತ್ತು ರೂಪಾಯಿ ಕೊಟ್ಟರೆ ಹತ್ತು ರೂಪಾಯಿ ಖರ್ಚು ಮಾಡೋದು ಇದನ್ನು ನೀವು ಹೋಗ್ತೀರಾ ಹತ್ತು ರೂಪಾಯಿ ಕೊಟ್ಟರೆ ಹತ್ತು ರೂಪಾಯಿ ಖರ್ಚು ಮಾಡೋದು ಒಂದು ಆರು ಏಳು ರೂಪಾಯಿ ಖರ್ಚು ಮಾಡಿ ನೀವು 200 ರೂಪಾಯಿ ಬಿಟ್ಟಿರ್ತಾರೆ. ಅದೇ ಮಾಡ್ಬಿಟ್ಟು ನಮ್ಗೆ ಏನಂತಂದ್ರೆ ಆಗಿದೆ ನೋಡ್ಬಿಟ್ಟು ತೋಳಂತೀರಿ ಕೊಡ್ತಾರೆ ಅಲ್ಲಿವರೆಗೂ ಅವ್ರು ಸಹಕಾರ ಇರ್ತದೆ. ಅದಕ್ಕೆ ನಾವು ಅಂತಹ ಒಳ್ಳೆ ವಿಚಾರ ಇದ್ದವ್ರು ನಾವು ಮುಂದೆ ಬರೀ ಯಾಕೆ ಕೊಡ್ತಾ ಇಲ್ಲ ಯಾಕಪ್ಪ ಅಂದರೆ ನಮ್ಮಲ್ಲೇ ಮನುಷ್ಯರು ಕುಂತಿದ್ದಾರೆ. ಇವರು ಹೆಣ್ಮಕ್ಳು ಅಂದರೆ ಇಷ್ಟು ಕೇಸ್ ಇಲ್ಲ, ಇದ್ರ ಮುಂದೆ ಅವ್ರಿಗೆ ಅವಕಾಶವೇ ಇಲ್ಲ ಅಥವಾ ಅಧಿಕಾರ ಇಲ್ಲ ಅವ್ರಿಗೆ ಹಕ್ಕೇ ಇಲ್ಲ ಪಡೆದ ತಪ್ಪು. ಮತ್ತು ಇನ್ನೊಂದು ನಮ್ಮ ಸಮಾಜದ ಕಡೆ ಎಲ್ಲ ಕಟ್ಟಕೊಳ್ಳೋಕೆ ಹೆಣ್ಮಕ್ಳಿಗೆ ಮಾತ್ರ ಕೇಳಿದ ಅದು ಸ್ವಲ್ಪ ತಪ್ಪು ಸಂಗತಿ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡಬೇಕು. ಯಾಕಂದರೆ ಜೆಂಡರ್ ಜಸ್ಟಿಸ್ ಇಕ್ವಾಲಿಟಿ, ಯಾಕಂದರೆ ಸೆಕ್ಸು ರೇಸು ಕಾಸ್ಟ್ ಆಫ್ ಪ್ಲೇಸ್ ಬರೋದು ಆರ್ಟಿಕಲ್ 15 ಬರುತ್ತೆ ಆ ಕಾರಣಗಳನ್ನು ಓದಿ ಮಾಡಿ ಬಿಡುಗಡೆ ಮಾಡೋಕ್ಕಾಗಲ್ಲ. ರೀಸನಬಲ್ ಕ್ಲಾಸಿಫಿಕೇಶನ್ ಇದರಿಂದ ಸೇಮ್ ರೈಸ್ ಓಕೆ, ಆದರೆ ಈ ಸೆಕ್ಸಲ್ಲಿ ನಾವು ಅವ್ರನ್ನ ಬೇರೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಮತ್ತೊಮ್ಮೆ ಮತ್ತೆ ಮೊದಲನೇ ಹೇಳ್ತೀನಿ, ಆ ಹೆಣ್ಣಿಲ್ಲದ ಸಮಾಜ ಓದಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಬೇಕಾಗ್ತಕ್ಕಂಥದ್ದು ಹೆಣ್ಣು ಶಿಶು ಸಸಿ ಬೇಕು ಆಗಲೇ ಅದು ಬರ ಅದರ ಸಸಿನೇ ಸ್ವಲ್ಪ ನಾವು ಇದನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದೀವಿ. ಚೆನ್ನಾಗಿರೋದು ಕೂಡ ಈ ವಿಚಾರಗಳನ್ನು ನಾವು ಮತ್ತೆ ಹಬ್ಬಿಸಿ ಒಂದು ಸಬ್ಬಳಕೆ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ರಮ ನಮ್ಮಿಟ್ಟು ನಮಗೆ ಮಾತು ಹೇಳಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರೂ ಕೂಡ ನಮಸ್ಕಾರಗಳು. ಜಯ ಕರ್ನಾಟಕ, ಜಯ ವೀರ ವೀರನನ್ನು ಹೇಳಿದ್ದಾರೆ. ಅದೇ ರೀತಿ ಶಬ್ದ ಮಾಡದೆ ಗುರುವಂಶವನ್ನೇ ನಾಶ ಮಾಡುವಂತಹ ಶಕ್ತಿ ನಮ್ಮ ಲೋಕದಿಂದ ಇಲ್ಲಿ ಕೊಟ್ಟಿದ್ದಾರೆ ಎಂದು ವಿಚಾರವನ್ನು ಸವಿಸ್ತಾರವಾಗಿ ಹೇಳುತ್ತಾ ನಮ್ಮ ಉದ್ಘಾಟನಾ ಭಾಷಣ ಮಾಡಿದಂತಹ ನ್ಯಾಯಾಧೀಶರಿಂದ ಸಲ್ಲಿಸ್ತಾ ಇಲ್ಲಿನ ಮುಖ್ಯ ಭಾಷಣಕ್ಕಾಗಿ ಆಗಮಿಸಿರ್ತಕ್ಕಂತಹ ಮೇಡಮ್ ಗುರುಜನವರನ್ನ ಸಂಪನ್ಮೂಲ ವ್ಯಕ್ತಿಯಾಗಿ ಇವತ್ತು ದಿನ ರಿಕ್ವೆಸ್ಟ್ ಮಾಡಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡಬೇಕು ಅಂತ ಅವರ ಸವಿಯಲ್ಲಿ ಮಾತನಾಡ
honorable judges and dais, distinguished dignitaries, I am Mahesh, advocate principal. Today, my subject is National Girls Child Day Program. I like to say that this National Girl Child struggle started before independence. The first main point was started by our freedom fighter, Rajaram Mohan Rai. First, he abolished the sati system. It is the beginning for each and every woman in India and also in the world. Dr. Rajaram Mohan Rai is given the most important role for the woman, girl, woman, child. The Mr. Jawaharlal Nehru had only one daughter, Miss Indira Gandhi. He has given the education to his daughter to become the Prime Minister of India. Education is the most powerful weapon for each and every woman child. Without education, nobody can do any work. The same vice versa, Dr. Anne Besant and Sir Sarojini Naidu, they have taken the part in the freedom fighters struggle time. Dr. Anne Besant was the nurse. They have treated many soldiers, wounded soldiers of India, but she showed her braveness and also the boldness. She is not taken the back his steps in the war field. Then our third Prime Minister of India, Mr. Indira Gandhi, has become the first Prime Minister in India in the year 1996. She has given more important for all the female children. She visited door to door. She advised all the parents to give more important for girl children. In those days, the parents used to think only the male is the successor for their families. Female child, they neglected, they will not provide the better education, they will not give the more medical care for the children, and also sometimes in North India, not in our side of India, in North India, even today the child marriage is celebrating the child marriage, but they are day to day, most of the female children are brutally assaulting them in the name of dowry. And in the same, the National Girl Child Program was initiated in the period of 2008 when the Manmohan Singh was the Prime Minister of India. He has given more important for the education for the girl child. He introduced the social welfare department to provide more equalities, equal chance in educational field and also in the medical field and also in all other fields. The main Nobel awardee of Malala, she has given all the fund for the whole world to give the promotion for the girl child to bring most of them education. Without education, we cannot do anything. So our government has given the more facilities for education and nutrients and medical care. Nowadays, what the people are doing, they will see the scanning test in the baby was pregnant. In that period itself, if the sex ratio is a female, they will murder the child in the motherhood. It should not be done. So our government of India and also the all the world, they have decided those are killed the female child, for them they will give the punishment. In those days, the elder people used to say, "Vandu hatya madidre adu papa." The papa has been remodeled in the name of the offense. Thank you, one and all. You have given me this opportunity. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮುಖ್ಯವಾಗಿ ಉದ್ಘಾಟನಾ ಭಾಷಣಕಾರರಾಗಿ ಉದ್ಘಾಟನೆ ಮಾಡಿ ಬಂದಿರತಕ್ಕಂತಹ ಶ್ರೀ ಎಂ ಮಹೇಶ್ ಪಟೇಲ್ ಸಾಹೇಬರನ್ನು ಕೂಡ ವೇದಿಕೆಗೆ ಸ್ವಯಂವಾಗಿ ಕಮರ್ಕೊಂಡು ಸ್ವಾಗತ ಇದ್ದೀನಿ. ಅದೇ ರೀತಿ ಈ ಒಂದು ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಶ್ರೀ ಎಸ್ ಎಲ್ ರಾಜಗೋಪಾಲ್ ಅವರು ಅಧ್ಯಕ್ಷ ಉದ್ಘಾಟನೆ ಸಂಘ ಅವರನ್ನು ಕೂಡ ಸ್ವಯಂವಾಗಿ ವೇದಿಕೆಗೆ ಕಮರ್ಕೊಂಡು ಸ್ವಾಗತ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಮೇಡಮ್ ನಜರತ್ ಮುಕ್ತಾರ್
ಸ್ವಾಗತಿಸ್ತಾ ಇದ್ದೀನಿ. ಶ್ರೀ ಮಂಜುನಾಥ ಸಾಹೇಬರು ಮೊದಲನೇ ಆಪರೇಷನ್ ಅವರನ್ನು ಕೂಡ ಅಸಮೀಯವಾಗಿ ವೇದಿಕೆಗೆ ಪ್ರಮಾಣ. ಅದೇ ರೀತಿ ಕಿರಣ್ ಸಾಹೇಬರು ಎರಡನೇ ಆಪರೇಷನ್ ಅವರನ್ನು ಕೂಡ ಈ ಒಂದು ವೇದಿಕೆಗೆ ಸಮೀಯವಾಗಿ ಪ್ರಕಟಿಸಿದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಜಿ ಮಣಿವಣ್ಣ ಕೂಡ ವೇದಿಕೆಗೆ ಸಮೀಯವಾಗಿ ಪ್ರಕಟಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ವಕೀಲ ಸಂಘದ ಮಿತ್ರರಿಗೂ ಸದಸ್ಯರಿಗೂ ವಕೀಲರ ಬಂಧುಗಳಿಗೂ ನ್ಯಾಯಾಲಯದ ಸಿಬ್ಬಂದಿಯವರಿಗೂ ಇತರರಿಗೂ ಬಂದಿರತಕ್ಕಂಥ ಎಲ್ಲರೂ ಕೂಡ ಪತ್ರಿಕ ಮಾಧ್ಯಮದವರು ಕೂಡ ಆತ್ಮೀಯವಾಗಿ ಪ್ರಮಾಣಪಡಿಸ ಮುಂದಿನ ಕಾರ್ಯಕ್ರಮವನ್ನು ಈ ಒಂದು ಉದ್ಘಾಟನೆ ಮಾಡುವುದರ ಮುಖಾಂತರ ಉದ್ಘಾಟನೆ ಮಾಡಬೇಕು ಅಂತ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರನ್ನ ಸವಿನಯವಾಗಿ ತೋರಿಸ್ತಾ ಇದೆ. ಈ ಆಗ್ರಹಕ್ಕೆ ಅಮೃತ್ ಮಹೋತ್ಸವ 25ನೇ ವರ್ಷದ ಸಂದರ್ಭವಾಗಿ ಈಗಿನ ಕೇಂದ್ರ ಸರ್ಕಾರ ಕೂಡ 75 ಅಚ್ಚಿ ವರ್ಷದ 25 ಕೆಳಗಡೆ ಈ ಬಾಲಕಿಯರು ಒಬ್ಬ ಮಹಿಳೆಯರಿರ್ತಾರೆ ಯಾತ್ರೆಯನ್ನು ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷ ಈ ವರ್ಷದ ಸನ್ಮಾನ ಮಾಡುವಂತಹ ಒಂದು ಯೋಜನೆ ಕೂಡ ಆಯೋಜಿಸುತ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಬಹಳ ಕಟ್ಟಿ ಇರ್ತಾರೆ ನೋಡೋದಕ್ಕೆ ಒಂದರಿಂದ ಸಾಕಷ್ಟು ಕೂಡ ಇಡೀ ಸಂಸಾರವನ್ನು ನಿಭಾಯಿಸುವ ಶಕ್ತಿ ಅವರಿಗೆ ಒಂದಿನ ಬರ್ಬೋದು ಮೇಡಮ್ ಅವ್ರು ಹೇಳ್ತಾರೆ ಎಲ್ಲ ಮೈಂಡ್ ಸೆಟ್ ಅಲ್ಲಿ ಬರ್ಬೇಕು ಅಂತ. ಈಗ ಗಂಡಸೆಲ್ಲ ಕೂಡ ಹೆಣ್ಮಕ್ಳು ಹಾಕ್ಬೇಕು ಮಕ್ಳಿಗೆ ಗಂಡು ಮಕ್ಳು ಬೇಡ ಅಂತ ನೋಡ್ಬಿಟ್ಟಿದೆ. ಗಂಡ್ಮಿಟ್ಸ್ ಕಾನೂನೆಲ್ಲ ಕೂಡ ನೋಡುವಂಥ ಸಂದರ್ಭದಲ್ಲಿ ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಸಮಾಜ ಇದು. ಆದ್ರೂ ಕೂಡ ಅವ್ರು ಗೊತ್ತಾಗ್ತಾ ಉಪಯೋಗಿಸ್ಕೊಳ್ತಾ ಇಲ್ಲ ಎಲ್ಲರೂ ಕಡೆ ಅವನು ಇದ್ದಲ್ಲಿ ಈ ಒಂದು ಈ ಸಂದರ್ಭದಲ್ಲಿ ಈ ಒಂದು ದಿನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಧ್ಯಕ್ಷ ರಾಜಗೋಪಾಲ್ ಗೌಡರು ತಮ್ಮ ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತ ಬಯಸ್ತೇನೆ. ಹಿರಿಯ ವಕೀಲರಾದಂತಹ ಕೆ ವಿ ಪ್ರಕಾಶ್ ಕುಮಾರ್ ಅವರೇ, ನಿರ್ಮಲಪ್ಪ ಅವರೇ, ಜಯಪ್ರಕಾಶ್ ಅವರೇ ಹಾಗೂ ಇತರೆ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಿರಿಯ ಮತ್ತು ಕಿರಿಯ ವಕೀಲರಿಂದಲೇ ಹಾಗೂ ನ್ಯಾಯಾಲಯದ ಸಿಬ್ಬಂದಿಯವರೊಂದಿಗೆ ಮೀಡಿಯಾ ಬಂದಿದೆ. ಈ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆಯಲ್ಲಿ ಬರುವಂತಹ ನ್ಯಾಯಾಧೀಶರು ಹಲವಾರು ವಿಚಾರಗಳನ್ನ ಗಮನ ತಂದಿದ್ದಾರೆ. ಅದೇ ರೀತಿಯಾಗಿ ಈ ದಿನದ ಒಂದು ರಿಸೋರ್ಸ್ ಪರ್ಸನ್ ಆದಂತಹ ಮೇಡಮ್ ನೂರ್ ಜನ ಅವರು ಸಹ ಮಂಜುನಾಥ್ ಸರ್ ಹಿಯರ್ ಕನ್ಸೆಂಟ್ ಫಾರ್
speech. My behalf, I also am very pleased to invite all the other advocates here, and especially our office bearers, the part of whom that they thought that this occasion would not be fulfilled because of time factor, and obviously, you know, many of our advocates may not take it. However, Mr. Rajagopal, our president, Mr. Nagaraj, keep part to have this program in an appropriate way. I'm also grateful to them on my behalf of the day. Thank you.